ಎಲ್ಲರಿಗೂ ನಮಸ್ಕಾರ. ನಾಡಿ ಶೋಧನ, ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ, ಇದರ ಬಗ್ಗೆ ನಿಮಗೆ ಪರಿಚಯ ಇರಬಹುದು ಅಥವಾ ಇಲ್ಲದೇ ಇರಬಹುದು. ಅದರ ಬಗ್ಗೆ ವೈಜ್ಞಾನಿಕವಾಗಿ ಒಂದು ವಿಶ್ಲೇಷಣೆಯನ್ನು ಕೂಡ ಕೊಡ್ತೀನಿ, ಹಾಗೆ ಅದರಿಂದ ಆಗುವಂತಹ ಪ್ರಯೋಜನಗಳೇನು, ಆಮೇಲೆ ಯಾವ ಥರ ನೀವೊಂದು ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಬಹುದು ಅಂತ ಹೇಳ್ತೀನಿ. ಅನುಲೋಮ ವಿಲೋಮ ಅಥವಾ ಇಂಗ್ಲಿಷ್ ಅಲ್ಲಿ ಆಲ್ಟರ್ನೇಟ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಇವಾಗ ಉಸಿರಾಡ್ತಾ ಇದೀವಿ, ಹೇಗೆ ಎರಡೂ ಹೊಳ್ಳೆಗಳ ಮೂಲಕ ಇವಾಗ ಉಸಿರಾಡ್ತಾ ಇದೀವಿ. ಪ್ರಾಣಾಯಾಮಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪೂರಕ, ಕುಂಭಕ, ರೇಚಕ ಅಂತ ಇರುತ್ತೆ. ಉಸಿರು ತಗೋತೀವಿ, ಸ್ವಲ್ಪ ಹೊತ್ತು ಉಸಿರನ್ನ ಹೋಲ್ಡ್ ಮಾಡ್ತೀವಿ, ಅಂದ್ರೆ ಹಿಡ್ದಿಟ್ಕೊಳ್ತೀವಿ, ಆಮೇಲೆ ಉಸಿರನ್ನ ಹೊರಗಡೆ ಹಾಕ್ತೀವಿ. ಆದ್ರೆ ಅನುಲೋಮ ವಿಲೋಮದಲ್ಲೂ ಕೂಡ ಬೇರೆ ಬೇರೆ ವಿಧಾನಗಳಿದಾವೆ. ನಾನು ಹೇಳ್ತಿರೋವಂಥದ್ದು ಸಹಜವಾಗಿ ಮಾಡುವಂತಹ ಒಂದು ಉಸಿರಾಟದ ಪ್ರಕ್ರಿಯೆ. ಆದ್ರೆ ಏನ್ ಮಾಡ್ತಾ ಇದೀವಿ, ಎಡಗಡೆ ಮತ್ತು ಬಲಗಡೆ ಹೊಳ್ಳೆಗಳ ಮೂಲಕ ನಾವು ಆಲ್ಟರ್ನೇಟ್ ಆಗಿ ಮಾಡ್ತಾ ಇದೀವಿ, ಒಂದಾದ್ಮೇಲೆ ಇನ್ನೊಂದು, ಆ ಥರ ಮಾಡುವಂತ ಒಂದು ಪ್ರಕ್ರಿಯೆ. ಆದ್ರೆ ಸಹಜವಾಗಿಯೇ ಉಸಿರಾಟಗಳನ್ನ ಮಾಡ್ತಾ ಇರ್ತೀವಿ. ಹೇಗೆ ಮಾಡಬೇಕು ಅದರ ಹಿಂದೆ ಇರುವಂತ ಒಂದು ವೈಜ್ಞಾನಿಕವಾದ ಹಿನ್ನೆಲೆ, ಅದನ್ನ ಕೂಡ ಆಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲು ಆ ಒಂದು ಒಂದು ಸಾಧನೆ ಅಥವಾ ಈ ಒಂದು ಪ್ರಾಕ್ಟೀಸ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಬಲಗಡೆ ಹೊಳ್ಳೆ ಮತ್ತು ಎಡ ಹೊಳ್ಳೆ ಎರಡು ನಮ್ಮ ಹೊಳ್ಳೆಗಳಿದ್ದಾವೆ, ನಾಸ್ಟ್ರಿಲ್ಸ್ ಅಂತ ಹೇಳ್ತೀವಿ. ಈಗ ನಮ್ಮ ಕೈ ಬೆರಳುಗಳಲ್ಲಿ ಎರಡನೇದು ಮತ್ತೆ ಮೂರನೇದು, ಅಂದ್ರೆ ಇವಾಗ ಇದು ತೋರ್ ಬೆರಳು ಮತ್ತು ಮಧ್ಯದ ಬೆರಳು, ಎರಡು ವಿಧಾನದಲ್ಲಿ ಮಾಡ್ಬೋದು ನಾವು. ಒಂದು ಈ ತರ ಈ ಎರಡು ಬೆರಳುಗಳನ್ನ ಈ ತರ ಏನ್ ಮಾಡ್ಬೋದು, ಮಡ್ಚಿ ಇಟ್ಕೊಂಡು ಮಾಡಬಹುದು. ಇದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತಂದ್ರೆ, ಇದನ್ನ ನಾವಿಲ್ಲಿ ಪ್ರೆಸ್ ಮಾಡಿದಾಗ ಇಲ್ಲಿ ಇರುವಂತಹ ಒಂದು ಮೆರಿಡಿಯನ್ ಪಾಯಿಂಟ್, ಒಂದು ಎನರ್ಜಿ ಪಾಯಿಂಟ್ ಏನಾಗುತ್ತೆ, ನಮ್ಮ ಹೃದಯಕ್ಕೆ, ಅನಾಹತ ಚಕ್ರಕ್ಕೆ ಇದಕ್ಕೂ ಅದಕ್ಕೂ ಸಂಬಂಧ ಇರುತ್ತೆ, ಕನೆಕ್ಷನ್ ಇರುತ್ತೆ. ಹಾಗಾಗಿ ಭಾವನಾ ಸ್ತರಗಳಲ್ಲಿ ನಮಗೆ ಆಗುವಂತಹ ಏರುಪೇರುಗಳು ಈ ಒಂದು ಪ್ರಕ್ರಿಯೆ ಮೂಲಕ ಏನಾಗುತ್ತೆ ಅಂದ್ರೆ ಅದು ಶಾಂತಗೊಳಿಸುತ್ತಾ ಹೋಗುತ್ತೆ, ಸಮತೋಲನಗೊಳ್ಳುತ್ತಾ ಬರುತ್ತೆ. ಇನ್ನೊಂದು ವಿಧಾನ ಏಕಾಗ್ರತೆ ಅಥವಾ ನಮ್ಗೆ ಒಂದು ಕಾನ್ಸಂಟ್ರೇಷನ್ ಬೇಕು ಅಂತಂತಂದ್ರೆ ಯಾವ ತರ ಮಾಡ್ಬೋದು, ಈ ಎರಡು ಬೆರಳುಗಳನ್ನ ಈ ತರ ಭ್ರೂ ಮಧ್ಯ ಸ್ಥಾನ ಇಲ್ಲಿ ನಾವು ಇಟ್ಕೊಂಡು ಮಾಡುವಂತಹ ಪ್ರಕ್ರಿಯೆ. ಅಂದ್ರೆ ನಮ್ಗೆ ಸಂಪೂರ್ಣವಾಗಿ ಯಾವುದೋ ಒಂದು ಕಡೆ ನಮ್ಗೆ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಅಥವಾ ಮನಸ್ಸು ಆ ಕಡೆ ಕಡೆ ತುಂಬಾ ಹರಿತಾ ಇದೆ, ಅಥವಾ ವಿದ್ಯಾರ್ಥಿಗಳಿಗೆ ಅಂತೂ ಇದು ಹೇಳಿ ಮಾಡಿಸಿದಂತಹ ಒಂದು ಅತ್ಯಂತ ಸುಲಭವಾದಂತಹ ಒಂದು ಸಾಧನ ಮಾರ್ಗ. ಕಾನ್ಸಂಟ್ರೇಷನ್ ತಕ್ಷಣ ನಿಮ್ಮ ಒಂದು ಅರಿವಿಗೆ ಬರುತ್ತೆ, ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇದನ್ನ ಸರಳವಾಗಿ ಪ್ರತಿನಿತ್ಯ ಮಾಡಬಹುದು. ಇದರಿಂದ ಓದಿಗೆ ಕೂಡ, ಅವರ ಒಂದು ಓದೋದಕ್ಕೆ ಕೂಡ ಯಾವ ತರ ಒಂದು ಬೆನಿಫಿಟ್ ಇದೆ ಅಥವಾ ಅದರಿಂದ ಏನ್ ಸಹಾಯ ಆಗುತ್ತೆ ಅಂತ ಕೂಡ ಹೇಳ್ತೀನಿ ನಾನು. ಮಾಡುವ ಪ್ರಕ್ರಿಯೆ ಹೇಗೆ, ಎರಡು ತರ ನೀವು ಮಾಡ್ಕೋಬಹುದು. ಇವಾಗ ಈ ತರ ಇಟ್ಕೊಂಡಿದೀವಿ ಅಂತ ಅನ್ಕೋಣ, ಅಥವಾ ಈ ತರ ನೀವು ಇಟ್ಕೋಬಹುದು, ಯಾವುದೇ ತರ ನೀವು ಇಟ್ಕೊಂಡ್ರು ಕೂಡ ಒಂದು ಈ ತರ ಮಾಡಿದಾಗ ನಿಮ್ಮ ಒಂದು ಭಾವನಾ ಸ್ತರಗಳಲ್ಲಿ ಏನಾಗುತ್ತೆ, ಸಮತೋಲನ ಮೂಡ್ತಾ ಬರುತ್ತೆ. ಈ ತರ ಮಾಡಿದಾಗ ಏಕಾಗ್ರತೆ ಅನ್ನೋದು ನಿಮ್ಮಲ್ಲಿ ಮೂಡ್ತಾ ಬರುತ್ತೆ. ಇವಾಗ ನಾವು ಈ ತರ ಮೊದಲೇದಾಗಿ ಏನ್ ಮಾಡ್ಕೋಬೇಕು, ಬಲಗಡೆ ಹೊಳ್ಳೆ ಏನಿದೆ ಅದನ್ನ ನಮ್ಮ ಒಂದು ಹೆಬ್ಬೆರಳಿಂದ, ಆಯ್ತಾ, ಹೆಬ್ಬೆರಳಿಂದ ಮುಚ್ಚಬೇಕು, ಸಂಪೂರ್ಣವಾಗಿ ಮುಚ್ಚಬೇಕು. ಎಡಗಡೆ ಹೊಳ್ಳೆಯಿಂದ ಏನ್ ಮಾಡ್ಬೇಕು, ಮೊದಲು ಉಸಿರನ್ನ ಹೊರಗಡೆ ಹಾಕ್ಬೇಕು, ಹಾಕಿ ಸಂಪೂರ್ಣವಾಗಿ ಹಾಕಿ ಆಮೇಲೆ ಎಡಗಡೆ ಹೊಳ್ಳೆಯಿಂದಾನೆ ಉಸಿರನ್ನ ತಗೋಬೇಕು. ಉಂಗುರ ಬೆರಳಿಂದ ಮುಚ್ಚಿ ಆಮೇಲೆ ಬಲಗಡೆ ನೀವು ಆ ಹೊಳ್ಳೆಯನ್ನ ತೆಗಿಬೇಕು, ನಿಮ್ಮ ಉಸಿರನ್ನ ಬಿಡಬೇಕು. ಆ ಉಸಿರು ಪೂರ್ತಿ ಬಿಟ್ಟ ಮೇಲೆ ಬಲಗಡೆ ಇರುವಂತ ಹೊಳ್ಳೆಯಿಂದಾನೆ ಉಸಿರನ್ನ ಮತ್ತೆ ತಗೊಳ್ಳೋದು, ಹೆಬ್ಬೆರಳಿಂದ ಮುಚ್ಚಿ ಎಡಗಡೆಗೆ ನೀವು ಉಸಿರನ್ನ ಹೊರಗಡೆ ಹಾಕ್ತೀರಿ. ಇದು ಒಂದು ರೌಂಡ್ ಆಗುತ್ತೆ. ಏನ್ ಮಾಡಿದ್ವಿ, ಇವಾಗ ನಾವು ಬಲ ಹೊಳ್ಳೆ ಮುಚ್ಚಿದ್ವಿ, ಎಡಗಡೆ ಹೊಳ್ಳೆಯಿಂದ ಮೊದಲು ಉಸಿರನ್ನ ಈ ತರ ಬಿಟ್ವಿ, ಮತ್ತೆ ನಿಧಾನಕ್ಕೆ ಉಸಿರನ್ನ ತಗೊಳ್ಳೋದು, ನಾಭೆಯಿಂದ ಉಸಿರನ್ನ ತಗೊಳ್ಳೋದು, ಉಂಗುರ ಬೆರಳಿಂದ ಮುಚ್ಚಿ ಬಲ ಹೊಳ್ಳೆಯಿಂದ ಅದನ್ನ ಹೊರಗಡೆ ಹಾಕಿ ಮತ್ತೆ ಉಸಿರನ್ನ ತಗೋಬೇಕಾದ್ರೆ ತಗೊಂಡಾದ್ಮೇಲೆ ಮತ್ತೆ ಹೆಬ್ಬೆರಳಿಂದ ಮುಚ್ಚಿದ ಮೇಲೆ ಎಡಗಡೆಗೆ ನೀವು ಉಸಿರನ್ನ ಹೊರಗಡೆ ಹಾಕ್ಬೇಕು. ಇದು ನಾವು ಎಲ್ಲಿಂದ ಶುರು ಮಾಡ್ತೀವಿ ವಾಪಸ್ ಅಲ್ಲಿಗೆ ಬರ್ತೀವಲ್ವಾ, ಇದು ಒಂದು ಸುತ್ತಾಗುತ್ತೆ, ಒಂದು ರೌಂಡ್ ಆಗುತ್ತೆ.
ಮಧ್ಯದಲ್ಲಿ ನಿಲ್ಲಿಸುವಂಥದ್ದನ್ನು ಒಂದು ರೌಂಡ್ ಆದಮೇಲೆ ನಿಲ್ಲಿಸುವಂಥ ಒಂದು ಪ್ರಕ್ರಿಯೆ. ಸೊ ಇದನ್ನು ಮಾಡಬೇಕಾದ್ರೆ ಆಮೇಲೆ ನಿಮಗೆ ಒಂದು ಸಣ್ಣದಾದಂತಹ ಒಂದು ಧ್ಯಾನ ಮಾಡಿಸ್ತೀನಿ. ಈ ಒಂದು ಪ್ರಕ್ರಿಯೆಯ ಮೂಲಕ, ನಾಡಿ ಶೋಧನ ಮೂಲಕ ಒಂದು ಧ್ಯಾನವನ್ನು ಕೂಡ ಆಮೇಲೆ ಮಾಡಿಸ್ತೀನಿ. ಮೊದಲು ತಿಳ್ಕೋಬೇಕು ಹೇಗೆ ಮಾಡಬೇಕು ಅಂತ. ಈ ಥರ ಉಸಿರನ್ನು ತಗೊಳ್ಳೋದು, ಮುಚ್ಚೋದು, ಪೂರ್ತಿ ಉಸಿರು ಹೊರಗೆ ಹಾಕೋದು ಬಾಲ ಹೊಳ್ಳೆಯಿಂದ, ಮತ್ತೆ ತಗೊಂಡು ಮುಚ್ಚಿ ಎಡ ಹೊಳ್ಳೆಗೆ ಬಿಟ್ವಿ, ಮತ್ತೆ ಅಲ್ಲಿಂದನೇ ತಗೊಂಡು ಮುಚ್ಚಿ ಬಲ ಹೊಳ್ಳೆಯಿಂದ ಬಿಡೋದು, ಮತ್ತೆ ತಗೊಳ್ಳೋದು ಮುಚ್ಚಿ ಎಡಗಡೆ ಬಿಡೋದು. ಸೊ ಈ ಥರ ನೀವು ಕಂಟಿನ್ಯೂ ಮಾಡ್ಬೇಕು ಸೈಕಲ್. ಎಷ್ಟೊತ್ತು ಮಾಡ್ಬೋದು ಇದನ್ನ? ಅಟ್ಲೀಸ್ಟ್ ಒಂದು 3-4 ನಿಮಿಷ ಅಥವಾ 5 ನಿಮಿಷ ಆದರೂ ಮಾಡಿ. ಇಲ್ಲ ಅಂತಂತಂದ್ರೆ ನೀವು ಮಾಡ್ತಾ ಮಾಡ್ತಾ ಇವಾಗ ಈ ಥರ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ಹಿಂಗೆ ಮಂಪುರಾವಸ್ಥೆ ಬರೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ನಾವು ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಅಂತಂದ್ರೆ ಇದು ಒಂದು ತರಹದ ಸೂಕ್ತ ಪ್ರಜ್ಞಾವಸ್ಥೆಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಯು ವಿಲ್ ಫೀಲ್ ವೆರಿ ಮಚ್ ರಿಲ್ಯಾಕ್ಸ್ಡ್, ಒಂಥರ ನಿಮಗೆ ವಿಶ್ರಾಂತಿಗೆ ಜಾರ್ತೀರಿ. ಇವಾಗ ಹೀಗೆ ಮಾಡ್ತಾ ಮಾಡ್ತಾ ಒಂದು 10, 15, 20 ಸುತ್ತು ಆಗ್ತಿದ್ದಂಗೆ ಏನಾಗ್ಬೋದು, ನಿಮ್ಗೆ ಈ ತರ ಆಗೋದಕ್ಕೆ ಶುರು ಆಗ್ಬೋದು. ಅವಾಗ ಏನ್ ಮಾಡ್ಬೇಕು, ಆ ಉಸಿರಾಟ ಆ ತರಹದ ಪ್ರಕ್ರಿಯೆನ ನಿಲ್ಲಿಸ್ಬಿಟ್ಟು ಮತ್ತೆ ನೀವು ಯಥಾವತ್ತಾಗಿ ಹೇಗೆ ಉಸಿರಾಡ್ತಾ ಇದ್ರಿ ಎರಡು ಹೊಳ್ಳೆಗಳ ಮೂಲಕ, ಹಾಗೆ ಉಸಿರಾಡೋದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅದನ್ನ. ಹಾಗೆ ಸ್ವಲ್ಪ ಕಾಲಗಳು ಹಾಗೇ ಕೂತ್ಕೊಂಡು ನಿಮ್ಮ ಮನಸ್ಸು ಮತ್ತೆ ದೇಹವನ್ನ ನೀವು ಗಮನಿಸ್ಕೋಬಹುದು. ಆ ಪ್ರಕ್ರಿಯೆನ ನಾನು ಆಮೇಲೆ ಮಾಡಿಸ್ತೀನಿ. ಈ ತರ ನಾಡಿ ಶೋಧನ ಅಥವಾ ಅನುಲೋಮ ವಿಲೋಮ ಸಹಜ ಉಸಿರಾಟದ ಪ್ರಕ್ರಿಯೆ. ಇದರ ಮೂಲಕ ನಾವು ಒಂದು ಧ್ಯಾನ ಕೂಡ ಮಾಡ್ಕೋಬಹುದು. ವಿದ್ಯಾರ್ಥಿಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ, ಈ ಒಂದು ಸುಲಭವಾದಂತಹ ಒಂದು ಪ್ರಕ್ರಿಯೆಯಿಂದ ಇವಾಗ ಅಕಸ್ಮಾತ್ ನಮ್ಗೆ ಓದೋದಕ್ಕೆ 2-3 hours ಈ ತರ ತಗೊಳ್ಳುವಂತಹ ಪ್ರಕ್ರಿಯೆ, ನಾಡಿ ಶುದ್ಧಿ ಮಾಡಿ ಕೂತ್ಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ 1-1.5 hours ನಾವು ಮುಗಿಸ್ಕೋಬಹುದು ಅದನ್ನ. ಬಹಳ ಒಂದು ಏಕಾಗ್ರತೆಯಿಂದ ಮುಗಿಸ್ಕೋಬಹುದು. ಹೇಗ್ ಸಾಧ್ಯ ಆಗುತ್ತೆ ಇದು ಅಂತಂದ್ರೆ, ನೀವು ಒಂದು 45 minutes ಓದ್ಬೇಕು ವಿದ್ಯಾರ್ಥಿಗಳು. 45 minutes ಈಗ ಸ್ಕೂಲ್ ಅಲ್ಲಿ ಬೆಲ್ ರಿಂಗ್ ಆಗೋದು ನೀವು ನೋಡಿರ್ಬೋದು, ಪೀರಿಯಡ್ಸ್ ಅಂತ ಹೇಳ್ತೀವಿ ಅದನ್ನ. 45 minutes ಬೆಲ್ ರಿಂಗ್ ಆಗ್ತಾ ಇತ್ತು. ಯಾಕೆಂದ್ರೆ ನಮ್ಮ ಬ್ರೈನ್ ಸೆಲ್ಸ್ಗೆ ಏನಾಗುತ್ತೆ, ತುಂಬಾ ಹೊತ್ತು ಎಲ್ಲವನ್ನು ಗ್ರಹಿಸ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಅದಕ್ಕೂ ಕೂಡ ವಿರಾಮ ಬೇಕಾಗುತ್ತೆ. ಎಷ್ಟೊತ್ತು, 1/2 hour ವಿರಾಮ ಅಲ್ಲ, ಒಂದು 5 minutes ವಿರಾಮ ಕೊಟ್ರೆ ನೀವು ಸಾಕು, ಅಥವಾ ಮ್ಯಾಕ್ಸಿಮಮ್ 10 minutes ವಿರಾಮ ಕೊಟ್ರೆ ಮತ್ತೆ ಮುಂದೆ ನೀವು ಕಂಟಿನ್ಯೂ ಮಾಡ್ಬೋದು ನಿಮ್ಮ ಒಂದು ಓದನ್ನ. ಈಗ ಫುಲ್ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾರೆ, ಒಂದೊಂದ್ಸಲ ವಿದ್ಯಾರ್ಥಿಗಳು 2-3-4 hours ಒಟ್ಟಿಗೆ ಕುತ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ತುಂಬಾನೇ ಮನಸ್ಸಲ್ಲಿ ಭಾರ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನೆಲ್ಲ ತಪ್ಪಿಸ್ಕೋಬೇಕು. ಮಧ್ಯೆ ಏನ್ ಮಾಡ್ಕೋಬಹುದು, ಈ ತರ ಅನುಲೋಮ ವಿಲೋಮವನ್ನು ಮಾಡಿಕೊಂಡು ನೀವು ಓದೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ, ಏಕಾಗ್ರತೆ ಮೂಡುತ್ತೆ, ಜೊತೆಗೆ ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತೆ. ಹಾಗೆ ಅದನ್ನ ನೀವು ಚೆನ್ನಾಗಿ ಅಲ್ಲಿ ಇವಾಗ ಶ್ರವಣ ಮನನ ನಿಧಿ ಧ್ಯಾಸ ಅಂತ ಹೇಳ್ತೀವಿ, ನೀವು ಪರೀಕ್ಷೆಗಳಲ್ಲಿ ಹೋಗಿ ಬರೆದಾಗ ಏನಾಗುತ್ತೆ, ಅದು ಚೆನ್ನಾಗಿ ನೆನಪಿರುತ್ತೆ, ಭಯ ಅನ್ನೋದು ಇರೋದಿಲ್ಲ, ನಿಮ್ಮ ಮನಸ್ಸು ಸಮತೋಲನದ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ದ ಸ್ಟೇಟ್ ಆಫ್ ಇಕ್ವಾನಿಮಿಟಿ ಅಂತ ಹೇಳ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ಪ್ರಕ್ರಿಯೆಯನ್ನ ಮಾಡಿ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಇದರಿಂದ ಲಾಭ ಕೂಡ ಸಿಗುತ್ತೆ. ಹಾಗಾದ್ರೆ ಇವಾಗ ಒಂದು 5 minutes ಕಾಲ ಇದನ್ನ ಈ ಒಂದು ಧ್ಯಾನವನ್ನು ಮಾಡೋಣ. ಅನುಲೋಮ ವಿಲೋಮದ ಮೂಲಕ ಒಂದು ವಿಶ್ರಾಂತಿಯ ಸ್ಥಿತಿಗೆ ಜಾರುವಂತ, ಜೊತೆಗೆ ನಿಮ್ಮ ಒಳಗಡೆ ಒಂದು ಆತ್ಮವಿಶ್ವಾಸ, ದೃಢತೆ, ಸ್ಥಿರತೆ ಎಲ್ಲವನ್ನೂ ಕೂಡ ನೀವು ತಂದ್ಕೋಬಹುದು. ಬೆಳಿಗ್ಗೆ ಒಂದು 5 minutes, ಸಾಯಂಕಾಲ ಅಥವಾ ರಾತ್ರಿ ಒಂದು 5 minutes ಮಾಡ್ಕೊಳ್ಳಿ. ಮಧ್ಯದಲ್ಲಿ ಇಡೀ ದಿವಸದಲ್ಲಿ ಒಂದು 2-3 hours ಮಧ್ಯ ಬ್ರೇಕಲ್ಲಿ ಒಂದೊಂದು ನಿಮಿಷನಾದ್ರೂ ಕಣ್ಣು ತೆಗ್ದಾದ್ರೂ ಮಾಡಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಅಥವಾ ರಾತ್ರಿ ಕಣ್ಣು ಮುಚ್ಚಿ ಕೂತ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಂಡು ಕೆಳಗಾದ್ರೆ ಕೆಳಗೆ ಕೂತ್ಕೊಳ್ಳಿ, ಇಲ್ಲ ಚೇರ್ ಮೇಲೆ ಕೂತ್ಕೋಬಹುದು. ಆದ್ರೆ ಬೆನ್ನು ನೇರವಾಗಿ ಇಟ್ಕೋಬೇಕು, ಕಾಲುಗಳು ಕ್ರಾಸ್ ಆಗಿರಬಾರ್ದು ನೀವು ಕೂತ್ಕೊಂಡಾಗ. ಕೆಳಗಡೆ ನೀವು ಕೂತ್ಕೊಂಡಾಗ ಸುಖಾಸನದಲ್ಲಿ ಆವಾಗ ಅದು ಕ್ರಾಸ್ ಆಗಿರ್ಬೋದು. ಇತರ ಚೇರ್ ಮೇಲೆ ಕೂತ್ಕೊಂಡಾಗ ಸ್ಟ್ರೇಟ್ ಆಗಿ ನಿಮ್ಮ ಪಾದಗಳು ಭೂಮಿಗೆ ಸ್ಪರ್ಶ ಆಗ್ಬೇಕಂದ್ರೆ ಆ ಒಂದು ಗ್ರೌಂಡಿಗೆ ಚಪ್ಪಲಿ ಅಥವಾ ಯಾವುದೇ ಒಂದು ಪಾದರಕ್ಷೆಗಳನ್ನ ಹಾಕೋಬಾರ್ದು, ಆಯ್ತಾ? ಸೊ ಈ ತರ ಮಾಡಿಕೊಂಡು ಕೂತ್ಕೊಂಡು ನೀವು ಮಾಡ್ಕೋಬೇಕು. ಅಥವಾ ಮನಸ್ಸಿಗೆ ನೀವು ಏನೊಂದು ಡಿಸಿಷನ್ ತಗೋಬೇಕು, ಎಲ್ಲ ಹೋಗ್ಬೇಕು, ಚೆನ್ನಾಗಾಗ್ಬೇಕು ಆ ಕೆಲಸ ಅಂತಂದ್ರೆ ಅನುಲೋಮ ವಿಲೋಮ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನಿಮ್ಮ ಮನಸ್ಸು ಒಂದು ಸಮಸ್ಥಿತಿಗೆ ಬಂದಿರುತ್ತೆ, ಅವಾಗ ಇದು ಯಾವುದೇ ತರಹದ ಒಂದು ತೊಂದರೆಗಳು ನಿಮ್ಗೆ ಆಗೋದಿಲ್ಲ. ಇದರ ಬಗ್ಗೆ ವೈಜ್ಞಾನಿಕವಾದ ಹಿನ್ನೆಲೆ ಮತ್ತು ಅದನ್ನ ಹೇಗೆ ಮಾಡ್ಕೋಬಹುದು ಅಥವಾ ಅದರಿಂದ ಈ ಒಂದು ನಾಡಿಗಳ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ನಾನು ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ.
अथवा इकोर बेदू माण इवसर तक बिड़बार प्रेशर हाकि अथवा तुम्बे वेगवा तीव्रवाबार इवेग उसीरल सहजवा अदे तर निधान कुसर तक निधान कुसर हो रे हाको तुम्बे सौंड बर शब्द निधान के प्रक्रिया सोटे मोणम ಎಡಗಡೆ ಕೈ ಖಾಲಿ ಇರುತ್ತೆ ಬಲಗೈಯಿಂದ ಮಾಡ್ತಿರ್ತೀವಿ ಎಡಗಡೆ ಕೈ ಖಾಲಿ ಇರುತ್ತೆ ಹಾಗಾಗಿ ನಿಮ್ಮ ಎಡಗೈನ ಏನು ಮಾಡ್ಕೊಬಹುದು ನೀವು ನಿಮ್ಮ ತೊಡೆಯ ಮೇಲೆ ನಿಮ್ಮ ಎಡಗೈನ ಇಟ್ಕೊಬಹುದು ಆ ಚಿನ್ ಮುದ್ರಾ ಅಥವಾ ಜ್ಞಾನ ಮುದ್ರಾ ಹಾಕೊಂಡು ನೀವು ನಿಮ್ಮ ಎಡಗೈನ ಇಟ್ಕೊಬಹುದು ಇವಾಗ ಈ ತರ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಕೂತ್ಕೊಳ್ಳಿ ಹಾಗೆ ಬೆನ್ನು ನೇರವಾಗಿ ಇಟ್ಕೊಳ್ಳಿ ಸ್ವಲ್ಪ ಈ ಒಂದು ಗದ್ದ ನಿಮ್ಮ ಚಿನ್ನ ಸ್ವಲ್ಪ ಮೇಲಕ್ಕೆ ಮಾಡ್ಕೊಳ್ಳಿ ಅಂದ್ರೆ ಈ ತರ ಬೇಗ ನಿದ್ದೆಗೆ ಜಾರಿ ಬಿಡ್ತೀವಿ ಈಗ ಎಲ್ಲರೂ ಕೂಡ ಕಣ್ಣನ್ನ ಮುಚ್ಚಿಕೊಳ್ಳಿ ಈಗ ಬಲ ಹೊಳ್ಳೆನ ಮುಚ್ಚಿಬಿಟ್ಟು ನಿಧಾನಕ್ಕೆ ಎಡ ಹೊಳ್ಳೆಯ ಮೂಲಕ ಶುರು ಮಾಡಿ ಮೊದಲು ಉಸಿರಿನ ಅಲ್ಲಿಂದ ಬಿಟ್ಟು ಬಿಟ್ಟು ಆಮೇಲೆ ತಗೊಳ್ಳೋಕೆ ಶುರು ಮಾಡಿ ಮಾಡಬೇಕಾದರೆ ಮುಖದ ಮೇಲೆ ಮಂದ ಹಾಸ ಇರಬೇಕು ನಾನು ಹಾಗೆಯೇ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಹಾಗೆ ಉಸಿರಾಟವನ್ನ ಮುಂದುವರಿಸ್ತಾ ಬನ್ನಿ ನಿಧಾನಕ್ಕೆ ದೀರ್ಘವಾಗಿ ಆಳವಾದ ಸಹಜವಾದಂತಹ ಉಸಿರಾಟಗಳನ್ನು ಮಾಡ್ತಾ ಇದ್ದೀರಿ ಪ್ರತಿ ಉಸಿರು ಒಳಗಡೆ ಹೋಗಬೇಕಾದರೆ ದೇಹ ಮತ್ತು ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸ ದೃಢತೆ ಯಶಸ್ಸು ಕೀರ್ತಿ ಎಲ್ಲವೂ ಕೂಡ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಉಣಬಡಿಸ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಬೇಕು ಹಾಗೆ ಉಸಿರನ್ನ ಹೊರಗಡೆ ಹಾಕಬೇಕಾದರೆ ದೇಹ ಮತ್ತು ಮನಸ್ಸಿನ ಒಳಗಡೆ ಆಳವಾಗಿ ಅಡಗಿರುವಂತಹ ನೋವಿರಬಹುದು ದುಃಖ ಇರಬಹುದು ದುಮ್ಮಾನ ದುಗುಡ ಭಯ ಆತಂಕ ನಿರುತ್ಸಾಹ ಅಥವಾ ಒಂಟಿತನ ಎಲ್ಲವೂ ಕೂಡ ನಿಮ್ಮ ಉಸಿರಾಟದ ಮೂಲಕ ಹೊರಗಡೆ ಹೋಗ್ತಾ ಇದೆ ಅಂತ ಭಾವಿಸ್ಕೊಳ್ತಾ ಬನ್ನಿ ಇವಾಗ ಪ್ರತಿ ಉಸಿರಿನೊಂದಿಗೆ ಶಾಂತಿ ಸಮಾಧಾನ ನೆಮ್ಮದಿ ಇನ್ನಷ್ಟು ಮತ್ತಷ್ಟು ನಿಮ್ಮ ಒಳಗಡೆ ಜಾಗೃತಗೊಳ್ತಾ ಇದೆ ಹಾಗೆ ಉಸಿರನ್ನ ಹೊರಗಡೆ ಹಾಕಬೇಕಾದರೆ ಎಲ್ಲಾ ತರಹದ ಜಿಗುಪ್ಸೆ ನೋವು ಹತಾಶ ಮನೋಭಾವನೆ ಕೋಪ ತಾಪ ರೋಷ ದ್ವೇಷ ಅಸೂಯೆ ಇವೆಲ್ಲ ಬೇಡದಿರುವಂತಹ ನಕಾರಾತ್ಮಕವಾದಂತಹ ಋಣಾತ್ಮಕವಾದಂತಹ ಎಲ್ಲಾ ತರಹದ ಒಂದು ಭಾವನೆಗಳನ್ನ ಉಸಿರಾಟದ ಮೂಲಕ ಹೊರ ಬರುವ ಉಸಿರಿನ ಮೂಲಕ ಹೊರಗಡೆ ಹಾಕ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಬೇಕು ಹಾಗೆಯೇ ನೀವು ಮುಂದುವರಿಸ್ತಾ ಬನ್ನಿ ನಿಧಾನಕ್ಕೆ ಉಸಿರನ್ನ ತಗೊಳ್ಳೋದು ಸಹಜವಾಗಿ ಹಾಗೆ ನಿಧಾನಕ್ಕೆ ಉಸಿರನ್ನ ಹೊರಗಡೆ ಹಾಕ್ತಾ ಬರೋದು ಹೀಗೆ ಮಾಡ್ತಾ ಸ್ವಲ್ಪ ಕಾಲ ಆದಮೇಲೆ ನಿಮ್ಮ ಒಂದು ಎಡ ಹೊಳ್ಳೆಯ ಮೂಲಕ ಉಸಿರನ್ನ ಬಿಟ್ಟು ಈ ಸುತ್ತು ಯಾವಾಗ ಪೂರ್ತಿ ಆಗುತ್ತೆ ಆಮೇಲೆ ನಿಧಾನಕ್ಕೆ ನೀವು ಅದನ್ನ ಮುಗಿಸ್ಬಿಟ್ಟು ನಿಮ್ಮ ಬಲಗೈಯನ್ನು ಕೂಡ ನಿಮ್ಮ ತೊಡೆಯ ಮೇಲೆ ಮೇಲ್ಮುಖವಾಗಿ ಮಾಡಿ ಇಟ್ಕೋಬಹುದು ಹಾಗೆ ಇಟ್ಕೊಂಡಾಗ ಚಿನ್ಮುದ್ರ ಹಾಕೊಂಡು ನೀವು ಕೂತ್ಕೋಬಹುದು ಹೀಗೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ನಿಮ್ಗೆ ಎಷ್ಟ ಆಗುತ್ತೋ ಐದು ನಿಮಿಷ ಬೇಕಾದ್ರೂ ನೀವು ಅದಾದ್ಮೇಲೆ ಕೂತ್ಕೋಬಹುದು ಮನಸ್ಸು ಮತ್ತು ದೇಹ ತುಂಬಾ ಹಗುರವಾಗಿರುತ್ತೆ ನಿಮ್ಮ ಭಾವನೆಗಳೆಲ್ಲವೂ ಪೂರ್ತಿಯಾಗಿ ನಿಮ್ಗೆ ಒಂದು ಬಿಳಿ ಪರದೆಯ ಹಾಗೆ ಮನಸ್ಸು ನಿರ್ಮಾಣ ಆಗಿರುತ್ತೆ ಹಾಗೆ ಏಕಾಗ್ರತೆ ಇರುತ್ತೆ ಈ ಒಂದು ಕ್ಷಣದಲ್ಲಿ ನೀವು ಇರೋದಕ್ಕೆ ಶುರು ಮಾಡ್ತೀರಿ ಅನುಲೋಮ ವಿಲೋಮದಿಂದ ಈ ಕ್ಷಣದಲ್ಲಿ ನೀವು ಜೀವಿಸೋದಕ್ಕೆ ಶುರು ಮಾಡ್ತೀರಿ ನಿಮ್ಗೆ ಸಮೃದ್ಧಿ ಬೇಕು ನನಗೆ ಚೆನ್ನಾಗಾಗ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ
ಈ ಕ್ಷಣದಲ್ಲಿ ಜೀವಿಸೋದಕ್ಕೆ ಸಾಧ್ಯ ಆಗಬೇಕು ಅಥವಾ ಮಾಡಬೇಕು ಅಂತಂದ್ರೆ ಅನುಲೋಮ ವಿಲೋಮ ಒಂದು ಸುಂದರವಾದಂತಹ ಪ್ರಕ್ರಿಯೆ. ಸ್ವಲ್ಪ ಸಮಯ ಆದ್ಮೇಲೆ ನಿಧಾನಕ್ಕೆ ಇವಾಗ ನಿಮ್ಮ ಎರಡು ಹಸ್ತಗಳನ್ನ ಪರಸ್ಪರ ಉಜ್ಜಿ ಅದರ ಶಾಖವನ್ನು ದೂರದಿಂದಲೇ ನಿಮ್ಮ ಕಣ್ಣುಗಳಿಗೆ ಮುಖಕ್ಕೆ ನಿಮ್ಮ ಇಡೀ ದೇಹಕ್ಕೆ ಉಣಬಡಿಸುತ್ತಾ ಪ್ರಫುಲ್ಲತೆಯಿಂದ ಸಮಾಧಾನದಿಂದ ಮುಗುಳ್ ನಗೆಯೊಂದಿಗೆ ಕಣ್ಣನ್ನ ತೆಗೆಯಿರಿ. ಸೊ ಈ ತರ ನೀವು ಅನುಲೋಮ ವಿಲೋಮ ಪ್ರಕ್ರಿಯೆಯನ್ನ ಮಾಡಬಹುದು. ಪ್ರತಿನಿತ್ಯ ನೀವು ಇದನ್ನು ಮಾಡ್ತಾ ಹೋಗಿ ನಿಮಗೆ ಎಷ್ಟೋ ಒಂದು ಜೀವನದಲ್ಲಿ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ, ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಇವಾಗ ನೀವು ಇವನ್ ಟಿವಿ ನೋಡ್ತಾ ಇದ್ದೀರಿ ಅನ್ಕೊಳ್ಳಿ, ಅಥವಾ ಮನೆಯಲ್ಲಿ ಏನು ಖಾಲಿ ಕೂತಿದ್ದೀರಾ, ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀರಿ, ಕಣ್ ತೆಗೆದು ಕೂಡ ಇದನ್ನ ನೀವು ಈ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಹೋಗ್ಬೋದು. ನೀವು ಮಾಡಿ ನೋಡಿ, ನಿಮ್ಗೆ ಇದರಿಂದ ಎಷ್ಟು ಒಂದು ಲಾಭಗಳಿದೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಪ್ರತಿ ದಿವಸ ಪ್ರತಿನಿತ್ಯ ಮಾಡ್ತಾ ಹೋಗಿ. ತುಂಬಾ ಟೆನ್ಷನ್ ಆಯ್ತು ಯಾವ್ದೊಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ಒಂದ್ ಎರಡ್ ಮೂರು ರೌಂಡ್ ಮಾಡಿಬಿಟ್ಟು ಆಮೇಲೆ ಆ ಡಿಸಿಷನ್ ತಗೋಬಹುದು. ಅಥವಾ ಯಾರ ಹತ್ರನ ಮಾತಾಡ್ಬೇಕು, ಅಥವಾ ನಿಮ್ಗೆ ಸೆಮಿನಾರ್ ಕೊಡ್ಬೇಕು, ಎಲ್ಲಾದ್ರೂ ಹೋಗಿ ಮಾತಾಡ್ಬೇಕು ಅಂತಂತಿದ್ರೆ ಈ ತರ ಮಾಡಿ ನೀವು ಹೋದಾಗ ಏನಾಗುತ್ತೆ, ಒಳ್ಳೆಯ ಒಂದು ಅದ್ಭುತವಾದಂತಹ ನಿಮ್ಗೆ ಅದರಿಂದ ರಿಸಲ್ಟ್ ಬರುತ್ತೆ. ವಿದ್ಯಾರ್ಥಿಗಳಿಗೆ ಅಂತೂ ಇದನ್ನ ಮಾಡಿಬಿಟ್ರೆ ಅವರಿಗೆ ಆ ಪರೀಕ್ಷೆ ಬರೀಬೇಕಾದ್ರೆ ಎಷ್ಟು ಒಂದು ಚೆನ್ನಾಗಿ ನೆನಪಿಗೆ ಬರುತ್ತೆ ಅಂತಂದ್ರೆ, ಯಾಕಂದ್ರೆ ಇದನ್ನ ಈ ತರ ಮಾಡಿ ಓದಿದಾಗ ಏಕಾಗ್ರತೆ ಸಂಪೂರ್ಣವಾಗಿ ಮೂಡಿರುತ್ತೆ. ಅದರಿಂದ ನಾವು ಓದಿದ್ದೆಲ್ಲ ಚೆನ್ನಾಗಿ ನೆನಪಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಾಡಿ ಶೋಧನ, ನಾಡಿ ಶುದ್ಧಿ, ಅನುಲೋಮ ವಿಲೋಮ, ಈ ಒಂದು ಪ್ರಕ್ರಿಯೆ ಹಿಂದೆ ಇರುವಂತಹ ವೈಜ್ಞಾನಿಕವಾದಂತಹ ಹಿನ್ನೆಲೆ ಏನು ಅಂತ ಇವಾಗ ನೋಡೋಣ. ಇವಾಗ ನೀವು ಕೇಳಿರ್ತೀರಾ, ಎಷ್ಟೋ ಕಡೆ ಪಿರಮಿಡ್ ಆಕಾರದಲ್ಲಿ ಜನರು ಧ್ಯಾನಕ್ಕೆ ಹೋಗುವಂತಹ ಕೆಲವು ಒಂದು ಏನ್ ಹೇಳ್ತೀವಿ ಜಾಗಗಳನ್ನ ಮಾಡಿರ್ತಾರೆ. ಆ ಪಿರಮಿಡ್ ಆಕಾರದಲ್ಲಿ ಇರುತ್ತೆ, ಯಾಕಂದ್ರೆ ಅಲ್ಲಿ ವಿಶ್ವಶಕ್ತಿ ಬಹಳ ಚೆನ್ನಾಗಿ ಬರುವಂತಹ ಒಂದು ಸ್ಥಳ ಆಗಿರುತ್ತೆ. ನಮ್ಮ ದೇಹದಲ್ಲಿ ಕೂಡ ಒಂದು ಪಿರಮಿಡ್ ಆಕಾರದ ಒಂದು ಅಂಗಾಂಗ ಇದೆ. ಅದು ಯಾವುದು ಅಂತಂತಂದ್ರೆ ನಮ್ಮ ಮೂಗು. ಮೂಗು ಹೇಗಿದೆ, ಈ ತರ ಟ್ರಯಾಂಗಲ್ ಅಥವಾ ಪಿರಮಿಡ್ ನ ಹಾಗೆ ಇದೆ. ಸೊ ಯು ಹ್ಯಾವ್ ಟು ಬ್ರೀತ್ ಅಂಡರ್ ದಿ ಪಿರಮಿಡ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಒಂದು ಮೂಗಿನ ಒಂದು ಕೆಳಗಡೆ ಈ ಒಂದು ಬ್ರೀತಿಂಗ್ ಪ್ರೋಸೆಸ್ ಹೇಗಿರ್ಬೇಕು ಈ ಹೊಳ್ಳೆಗಳ ಕೆಳಗಡೆ ಅಂತ ನೋಡೋಣ. ಅದೇ ತರ ಇವಾಗ ನಾಡಿ ಶುದ್ಧಿಯ ಹಿಂದೆ ಇರುವಂತ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ಟ್ರಯಾಂಗಲ್ ಅಂದ್ರೆ ಇವಾಗ ಈ ಒಂದು ಪಿರಮಿಡ್ ಅಂತ ಏನ್ ಹೇಳ್ತೀವಿ, ಪಿರಮಿಡ್ ಆಕಾರದಲ್ಲಿ ಒಂದು ಟ್ರಯಾಂಗಲ್ ಅಂತ ಈ ತರ ತಗೊಳ್ಳೋಣ, ಅಥವಾ ಇದೊಂದು ಪಿರಮಿಡ್ ಆಕಾರದಲ್ಲಿ ಇರುವಂತಹ ಒಂದು ಸಿಂಬಲ್ ನಮ್ಮ ಮೂಗು ಅಂತ ಇಟ್ಕೊಳ್ಳೋಣ. ಎಡಗಡೆ ಇರುವಂತದ್ದು ಇಡಾ ನಾಡಿ, ಬಲಗಡೆ ಇರುವಂತದ್ದು ಪಿಂಗಳ ನಾಡಿ, ಮಧ್ಯದಲ್ಲಿ ಇರುವಂತದ್ದು ಸುಷುಮ್ನ ನಾಡಿ ಅಂತ ಹೇಳ್ತೀವಿ ಅದನ್ನ. ಇದು ಇಡಾ ನಾಡಿ, ಇದು ಪಿಂಗಳ, ಮತ್ತೆ ಇದು ಸುಷುಮ್ನ. ಇದು ಸುಷುಮ್ನ ನಾಡಿ. ಇದನ್ನ ನಾವು ರುದ್ರ ನಾಡಿ ಅಂತಾನು ಹೇಳ್ತೀವಿ, ಇದನ್ನ ವಿಷ್ಣು ನಾಡಿ ಅಂತ ಕೂಡ ಹೇಳ್ತೀವಿ, ಆಮೇಲೆ ಇದು ಬ್ರಹ್ಮ ನಾಡಿ ಅಂತಾನು ಕರಿತೀವಿ, ಹಾಗೆ ಎಡಗಡೆ ಇರೋದನ್ನ ಚಂದ್ರ ನಾಡಿ ಮತ್ತು ಸೂರ್ಯ. ಇದು ತಂಪು ಆಗಿರುತ್ತೆ, ಅದು ಬಿಸಿ ಆಗಿರುತ್ತೆ, ಅಂದ್ರೆ ದಿಸ್ ಇಸ್ ಕೋಲ್ಡ್ ಅಂಡ್ ಹಾಟ್ ಅಂತ ಹೇಳ್ತೀವಿ. ಏನಂದ್ರೆ ರಹಸ್ಯ, ಇವಾಗ ಪ್ರತಿ ಮನುಷ್ಯ ಒಂದೂವರೆ ತಾಸಿಗೆ ಒಂದ್ಸಲ ನಾಡಿ ಚೇಂಜ್ ಆಗುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಒಂದೊಂದ್ಸಲ ಪ್ರೆಷರ್ ಇವಾಗ ಎಡ ಹೊಳ್ಳೆ ಜಾಸ್ತಿ ಇರುತ್ತೆ, ಒಂದೊಂದ್ಸಲ ಬಲ ಹೊಳ್ಳೆಗೆ ಅದು ವರ್ಗಾವಣೆ ಆಗಿರುತ್ತೆ. ಪ್ರತಿ ಒಂದೂವರೆ ಗಂಟೆಗೆ ಒಂದ್ಸಲ ಎಡಗಡೆ ಬಲಗಡೆ ನಿಮ್ದು ಅದು ಚೇಂಜ್ ಆಗ್ತಾ ಹೋಗುತ್ತೆ. ನಾಡಿ ಶುದ್ಧಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಎರಡೂ ಕೂಡ ಒಂದು ಸಮಸ್ಥಿತಿಗೆ ಬರುತ್ತೆ. ಅವಾಗ ನಿಮ್ಮ ಮನಸ್ಸು ಕೂಡ ಏನಾಗುತ್ತೆ, ಪ್ರಫುಲ್ಲತೆಯಿಂದ ಇರುತ್ತೆ, ಜೊತೆಗೆ ಒಂದು ಸಮಸ್ಥಿತಿಗೆ ನೀವು ಬಂದಿರ್ತೀರಿ. ಈ ಒಂದು ಈಡಾ ಪಿಂಗಳ ನಾಡಿಯ ಒಂದು ಹಿಂದೆ ಇರುವಂತಹ ರಹಸ್ಯ ಇದು. ಇವಾಗ ಅಕಸ್ಮಾತ್ ನಾವು 40 ನಿಮಿಷ ಎಡಗಡೆ ಇಡಾ ನಾಡಿನಲ್ಲಿ ಉಸಿರಾಡ್ತಾ ಇದೀವಿ ಅಂತ ಅನ್ಕೊಳ್ಳ, 40 ನಿಮಿಷ ಪಿಂಗಳ ನಾಡಿನಲ್ಲಿ ಉಸಿರಾಡ್ತಾ ಇದೀವಿ, 10 ನಿಮಿಷ ನಾವ್ ಏನ್ ಮಾಡ್ತಾ ಇದೀವಿ ಇವಾಗ ಸುಷುಮ್ನ ನಾಡಿನಲ್ಲಿ ಉಸಿರಾಡ್ತಾ ಇರ್ತೀವಿ,
ಈ ಒಂದು ನಾಡಿ ಶೋಧನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ, ಇವಾಗ ಅದು ಸಂಪೂರ್ಣವಾಗಿ ಸಮತತ್ವಕ್ಕೆ ಬಂದು ನಿಲ್ಲುತ್ತೆ. 30 ಅಂದ್ರೆ ಇವಾಗ 30 minutes, 30 ನಿಮಿಷ ಈ ಕಡೆ ಮತ್ತೆ ಹಾಗೆ ಇಲ್ಲೂ ಕೂಡ ನಮ್ಗೆ ಏನಾಗುತ್ತೆ 30 minutes ಆಗುತ್ತೆ. ಅವಾಗ ನಮ್ಮ ಒಂದು ಉಸಿರಾಟದಲ್ಲಿ ಲಯಬದ್ಧತೆ ಮೂಡುತ್ತೆ, ಒಂದು ಸಮತತ್ವಕ್ಕೆ ನಾವು ಬಂದು ನಿಲ್ತೀವಿ, ಸುಷುಮ್ನ ಅಂತ ಹೇಳ್ತೀವಿ ಅದನ್ನ. ಅದೇ ತರ ನೀವು ಇವಾಗ ಈಡ ಇವಾಗ ರುದ್ರನಾಡಿ ಅಂತ ಬಂದಾಗ ನಮ್ಮ ಶಿವನ ತಲೆಯ ಮೇಲೆ ಗಂಗೆ ಇದ್ದಾಳೆ, ಅಂದ್ರೆ ತಂಪಾಗಿ ಶಾಂತವಾಗಿರುವಂತ, ಜೊತೆಗೆ ಚಂದ್ರನ ಒಂದು ಚಿತ್ರ ಕೂಡ ನೀವು ನೋಡ್ತೀರಿ. ಹಾಗೆ ವಿಷ್ಣು ನಮ್ಮಲ್ಲಿ ಇರುವಂತಹ ಪ್ರತಿಯೊಂದು ಕೂಡ ಬಂದಿರುವಂತದ್ದು ಒಂದು ತತ್ವ ಆಧಾರಿತವಾದಂತಹ ಒಂದು ಸತ್ಯದ ಮೇಲೆ. ವಿಷ್ಣು ನಾಡಿ ಅಂತ ಬಂದಾಗ ವಿಷ್ಣು ಅಂತಂದ್ರೆ ಇವಾಗ ಸೂರ್ಯ, ಸೊ ಸೂರ್ಯ ನಾರಾಯಣ ಅಂತ ಹೇಳ್ತೀವಿ. ಹಾಗೆ ಅವರಲ್ಲಿ ಸುದರ್ಶನ ಚಕ್ರ ಇರುವಂತಹ ಒಂದು, ಸೊ ಇಲ್ಲಿ ನೋಡುವಂಥದ್ದೇನು ಹೀಟ್, ಒಂದು ಹೀಟ್ ಒಂದು ಪ್ರಕ್ರಿಯೆ. ಹಾಗೆ ಇಲ್ಲಿ ಬ್ರಹ್ಮ ಸೃಷ್ಟಿ ಸ್ಥಿತಿ ಮತ್ತು ಲಯ ಅಂತ ಹೇಳ್ತೀವಿ. ಸುಷುಮ್ನ ನಾಡಿಯನ್ನು ನಾವು ಬ್ರಹ್ಮ ನಾಡಿ ಅಂತಾನು ಕೂಡ ಕರಿತೀವಿ. ಇವೆರಡೂ ನಾಡಿನಲ್ಲಿ ಉಸಿರಾಟದ ಪ್ರಕ್ರಿಯೆ ಯಾವಾಗ ನಮ್ಗೆ ಸಮತತ್ವಕ್ಕೆ ಬಂದು ನಿಲ್ಲುತ್ತೆ, ಅವಾಗ ನಿಮ್ಮ ಮನಸ್ಸು ಇದೇ ಒಂದು ಜಾಗದಲ್ಲಿ ಅಂತಂದ್ರೆ ಈ ಒಂದು ನಿಮಿಷಕ್ಕೆ ಅದು ಬಂದು ನಿಲ್ಲುತ್ತೆ. ಹಾಗಾಗಿ ಈ ಒಂದು ನಾಡಿ ಶೋಧನ ಪ್ರಕ್ರಿಯೆಯಿಂದ ನಿಮ್ಮ ಒಂದು ಬದುಕಿನಲ್ಲಿ ಪ್ರತಿ ಕ್ಷಣ ನಿಮ್ಮಲ್ಲಿ ಈ ಕ್ಷಣದಲ್ಲಿ ಬದುಕುವಂತಹ ಒಂದು ಜೀವನ ನಿಮ್ಮದಾಗುತ್ತೆ. ಜೊತೆಗೆ ಆ ಕಾನ್ಸಂಟ್ರೇಷನ್, ಫೋಕಸ್ ಇರ್ಬೋದು, ಏಕಾಗ್ರತೆ ಎಲ್ಲನೂ ಕೂಡ ಬೆಳೀತಾ ಹೋಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂತಂದ್ರೆ ಮನಸ್ಸು ಯಾವಾಗ ಶಾಂತವಾಗಿರುವಂಥದ್ದು, ನೀವು ತಗೊಳ್ಳುವಂತಹ ಪ್ರತಿಯೊಂದು ಡಿಸಿಷನ್ ಇವಾಗ ಈ ನಾಡಿಗಳ ಮೇಲೆ ಆಧಾರಿತವಾಗಿರುತ್ತೆ. ಯಾವಾಗ ಶಾಂತ ಚಿತ್ತರಾಗಿ ನೀವು ಓದ್ತೀರಿ ಅಥವಾ ಕೆಲವು ಡಿಸಿಷನ್ ತಗೊಂಡಾಗ ಏನಾಗುತ್ತೆ ಅದು ಸರಿಯಾಗಿ ಇರುತ್ತೆ. ಇದು ಈ ಒಂದು ನಾಡಿ ಹಿಂದೆ ಇರುವಂತಹ ರಹಸ್ಯ. ಈ ತರ ಬಹಳಷ್ಟು ರಹಸ್ಯಗಳಿದ್ದಾವೆ. ಅನುಲೋಮ ವಿಲೋಮದ ಹಿಂದೆ ಇರುವಂತಹ ರಹಸ್ಯವನ್ನು ಇವಾಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಧನ್ಯವಾದಗಳು.